ಕೊಟ್ಟರು ಈಗಾಗಲೇ ಸುಮಾರು 13,000 ಕೋಟಿಗಳನ್ನು ಖರ್ಚು ಮಾಡಿ ಈಗ 24,000 ಕೋಟಿಗೆ ಏರಿಸ್ಕೊಂಡಿದ್ದಾರೆ ಅದನ್ನು. ಆದರೆ ಇವತ್ತೂ ಅದಕ್ಕೆ 3,000 ಕೋಟಿ ಇಟ್ಟಿರ್ತಕ್ಕಂಥದ್ದು ನಿಜವಾಗಲೂ ಅದು ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂಗೆ ಆಗ್ತದೆ. ಒಂದು ವಿಶಾಲವಾದಂಥ ದೃಷ್ಟಿಕೋನ ಸಿದ್ದರಾಮಯ್ಯನವ್ರಿಗೆ ಇರಬೇಕಾಯಿತು. ಅದು ಇಲ್ಲದೇ ಇರತಕ್ಕಂಥದ್ದು ನಮ್ಮ ಬಯಲುಸೀಮೆಯ ದೌರ್ಭಾಗ್ಯ. ಅದರ ಅನೇಕ ಬಡ್ಜೆಟ್ಗಳನ್ನು ಮಂಡಿಸಿ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಸಿದ್ದರಾಮಯ್ಯನವರು ಬಯಲುಸೀಮೆಯ ಜಿಲ್ಲೆಗಳ ನೀರಾವರಿ ಯೋಜನೆಗಳ ಪರಿಕಲ್ಪನೆ ಮತ್ತು ಅದರ ಜಾರಿಯ ವಿಚಾರದಲ್ಲಿ ಒಂದು ವಿಷನ್ ಆಗಲಿ ಒಂದು ಮಿಷನ್ ಆಗಲಿ ಇಲ್ಲದೇ ಇರತಕ್ಕಂಥ ಬಡ್ಜೆಟನ್ನು ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ. 2013 ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅನುಷ್ಠಾನಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದಂಥ ಎತ್ತಿನ ಹೊಳೆ ಈಗಾಗಲೇ 10 ವರ್ಷಗಳನ್ನು ಪೂರೈಸಿದೆ. ಒಂದು ಹನಿ ನೀರು ಬಂದಿಲ್ಲ. ಕಾರಣ ಅವತ್ತೇ IASC ವಿಜ್ಞಾನಿಗಳು, ಸೆಂಟ್ರಲ್ ವಾಟರ್ ಕಮಿಷನ್ ವಿಜ್ಞಾನಿಗಳು ಈ ಯೋಜನೆಯಿಂದ ನೀರಿನ ಲಭ್ಯತೆ ಇಲ್ಲ, ಇದರಿಂದ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ನೀರನ್ನು ಹರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಸರ್ಕಾರ ಕೇಳಿದರು. ಅದನ್ನು ಬೇಕಾದರೂ ಮಾಡಿ ಗುತ್ತಿಗೆದಾರರನ್ನು ನಂಬಿಕೊಂಡು ಮಾಡಿದ ಪರಿಣಾಮ ಇವತ್ತು ಒಂದು ಹನಿ ನೀರಿಲ್ಲ. ಆದರೆ 13,000 ಕೋಟಿ ಅದಕ್ಕೇನು ಮೀಸಲಿಟ್ಟಿದ್ರು ಅದು ಎಲ್ಲ ಸರ್ಕಾರಗಳು, ಸಿದ್ದರಾಮಯ್ಯನವರ ಸರ್ಕಾರ ಆಗ್ಬೋದು, ಅದರ ನಂತರ ಬಂದ JDS ಮತ್ತು ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಆನಂತರ BJP ಸರ್ಕಾರ ಇರ್ಬೋದು, ಎಲ್ಲರೂ ಈಗಾಗಲೇ ಸುಮಾರು 13,000 ಕೋಟಿಗಳನ್ನು ಖರ್ಚು ಮಾಡಿ ಈಗ 24,000 ಕೋಟಿಗೆ ಏರಿಸ್ಕೊಂಡಿದ್ದಾರೆ ಅದನ್ನು. ಆದರೆ ಇವತ್ತೂ ಅದಕ್ಕೆ 3,000 ಕೋಟಿ ಇಟ್ಟಿರ್ತಕ್ಕಂಥದ್ದು ನಿಜವಾಗಲೂ ಅದು ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂಗೆ ಆಗ್ತದೆ. ಹಾಗಾಗಿ ಅದನ್ನು ಮರುಪರಿಶೀಲನೆ ಮಾಡುವಂಥ ಒಂದು ವಿಶಾಲವಾದಂಥ ದೃಷ್ಟಿಕೋನ ಸಿದ್ದರಾಮಯ್ಯನವ್ರಿಗೆ ಇರಬೇಕಾಯಿತು. ಅದು ಇಲ್ಲದೇ ಇರತಕ್ಕಂಥದ್ದು ನಮ್ಮ ಬಯಲುಸೀಮೆಯ ದೌರ್ಭಾಗ್ಯ. ಅದರ ಜೊತೆಗೆ KC ವ್ಯಾಲಿ, HN ವ್ಯಾಲಿ ಯೋಜನೆಗಳನ್ನು 3ನೇ ಹಂತದಲ್ಲಿ ಶುದ್ಧೀಕರಣ ಮಾಡಬೇಕು ಅನ್ನುವಂಥದ್ದು ವೈಜ್ಞಾನಿಕ ಸಂಸ್ಥೆಗಳು, ವಿಜ್ಞಾನಿಗಳು, ಅನೇಕ ಕಾನೂನು ಪರಿಣಿತರು, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಲು, ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪದೇ ಪದೇ ಹೇಳ್ತಾ ಬಂದಿತ್ತು. ಆದರೆ ಅದನ್ನೂ ಸಹ ಇವತ್ತು ನಿರ್ದಿಷ್ಟವಾಗಿ ನಾವು ಈ ಯೋಜನೆಗಳನ್ನು 3ನೇ ಹಂತದ ಶುದ್ಧೀಕರಣಕ್ಕೆ ಒಳಪಡಿಸ್ತೀವಿ, ಅದಕ್ಕೆ ಬೇಕಾದಂಥ BWSSBಗೆ ಏನು ಬೇಕು ಅನುದಾನ ಕೊಡ್ತೀವಿ, 3ನೇ ಹಂತದ ತ್ಯಾಜ್ಯ ಘಟಕಗಳನ್ನು, ಶುದ್ಧೀಕರಣ ಘಟಕಗಳನ್ನು ಉನ್ನತೀಕರಣಗೊಳಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಒಂದು ಸ್ಪಷ್ಟತೆ ಇವತ್ತು ಬಜೆಟ್ನಲ್ಲಿ ಕಾಣ್ತಾ ಇಲ್ಲ. ಅದರ ಜೊತೆಗೆ ಇವತ್ತು ನೋಡಿ, ಬಯಲುಸೀಮೆಯಲ್ಲಿ ಕೆರೆಗಳ ನಾಡು ಅಂತೇಳಿ ಇದು ಪ್ರಖ್ಯಾತಿಯಾಗಿದೆ. ಇವತ್ತು ಏನು 3 ವರ್ಷಗಳಿಂದ ಸತತವಾಗಿ ಮಳೆ, ಅಪಾರ ಪ್ರಮಾಣದ ಮಳೆ ಬರ್ತಾ ಇದೆ, ಅದನ್ನು ಶೇಖರಣೆ ಮಾಡಿಟ್ಕೊಳ್ತಕ್ಕಂಥ ಕಾಲುವೆಗಳಾಗಲಿ, ಕುಂಟೆಗಳಾಗಲಿ, ಕೆರೆಗಳಾಗಲಿ ಇವತ್ತು ಆ ಹೂಳಿನಿಂದ ಮುಚ್ಚೋಗಿರ್ತಕ್ಕಂಥದ್ದು, ಒತ್ತುವರಿಗಳಾಗಿರ್ತಕ್ಕಂಥದ್ದು, ಇವತ್ತು ಅವುಗಳನ್ನು ಪುನಶ್ಚೇತನ ಮಾಡಲಿಕ್ಕೆ ಒಂದು ವಿಶೇಷ ಪ್ಯಾಕೇಜನ್ನು ಕೊಡ್ತಾರೆ ಅನ್ನುವಂಥ ಭರವಸೆಯನ್ನು ನಾವು ಇಟ್ಕೊಂಡಿದ್ದೀವಿ. ಆದರೆ ಅದು ಹುಸಿಯಾಗಿದೆ. ಅದರ ಜೊತೆಗೆ ನೋಡಿ, ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಕೆಲವು ಅಳಿದುಳಿದ ಕೆರೆಗಳಿದಾವಲ್ಲ, ಅವುಗಳನ್ನು ಸುಂದರೀಕರಣಗೊಳಿಸಲಿಕ್ಕೆ, ಅಂದರೆ ಬ್ಯೂಟಿಫಿಕೇಷನ್ ಮಾಡಲಿಕ್ಕೆ ಇವತ್ತು 2,000 ಕೋಟಿಗಳನ್ನು ಇತ್ತೀಚೆಗೆ ಸರ್ಕಾರಗಳು ಖರ್ಚು ಮಾಡಿದ್ದಾವೆ. ಆದರೆ ಈ ಕೆರೆಗಳನ್ನೇ ನಂಬಿರತಕ್ಕಂಥ ಈ ಬಯಲುಸೀಮೆಯ ಜನರು, ಜಾನುವಾರುಗಳು, ಅಂತರ್ಜಲ ಅಭಿವೃದ್ಧಿ, ಅದನ್ನೇ ಕುಡಿಯುವಂಥದ್ದು ಮತ್ತು ಅದರಿಂದನೇ ವ್ಯವಸಾಯ ಮಾಡುವಂಥದ್ದು, ಅದರಲ್ಲೇ ಬೆಳೆ ಬೆಳೆಯುವಂಥದ್ದು, ಅದರಲ್ಲೇ ಬೆಳೆದ ತರಕಾರಿ, ತಾಜಾ ಸೊಪ್ಪು ಹಣ್ಣು ತರಕಾರಿಗಳನ್ನು ಬೆಂಗಳೂರು ನಗರದ ಹಸಿವು ನೀಗಲಿಸಲಿಕ್ಕೆ ಬೆಂಗಳೂರಿಗೆ ಸಪ್ಲೈ ಮಾಡುವಂಥದ್ದು, ಇಂಥ ಒಂದು ಪ್ರದೇಶಕ್ಕೆ ಇವತ್ತು ಆ ಕೆರೆಗಳು ಯಾವುವು ಮಳೆಯಿಂದ ತೊಂದರೆಗಾಗಿದ್ವು, ಅವುಗಳ ದುರಸ್ತಿಗೆ ಕೇವಲ 200 ರೂಪಾಯಿ, ಅಂದರೆ ಬೆಂಗಳೂರು ನಗರಗಳ ಕೆಲವೇ ಕೆರೆಗಳ ಸುಂದರೀಕರಣಕ್ಕಾಗಿ 2,000 ಕೋಟಿ, 1,000+ ಕೆರೆಗಳಿರತಕ್ಕಂಥ ಈ ಪ್ರದೇಶದ ಕೆರೆಗಳನ್ನು ಉಳಿಸ್ಕೊಳ್ಳಿಕ್ಕೆ 200 ಕೋಟಿ. ಇದೆಂಥ ನ್ಯಾಯ? ಇದು ಯಾವ ತಾರತಮ್ಯ? ಆದ್ದರಿಂದ ಇವತ್ತು ನಾವು ವಿನಂತಿ ಮಾಡ್ತಿದ್ದೀವಿ, ನೀವು 3ನೇ ಹಂತದ ಶುದ್ಧೀಕರಣ ಮಾಡಬೇಕು, ಎತ್ತಿನ ಹೊಳೆಯ ಹೈಡ್ರಾಲಜಿಯನ್ನು, ಜಲವಿಜ್ಞಾನವನ್ನು ಪುನರ್ ಪರಿಶೀಲನೆ ಮಾಡಬೇಕು, ಕೆರೆ ಕುಂಟೆಗಳ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್ ಕೊಡಬೇಕು, ಮತ್ತು ಎಲ್ಲೋ ಇರತಕ್ಕಂಥ ಮೇಕೆದಾಟನ್ನು ನಂಬಿಕೊಂಡು ಕೂರುವ ಬದಲು ನಮ್ಮ ಅಕ್ಕಪಕ್ಕದವರೆಗೂ ಕೃಷ್ಣಾ ನದಿಯ ನೀರು ಬಂದಿದೆ, ಕೃಷ್ಣಾ ನದಿ ನೀರಿನಲ್ಲಿ ನಮಗೆ ಪಾಲಿದೆ, ಮತ್ತು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿಯವರು ಫೀಸಿಬಿಲಿಟಿ ರಿಪೋರ್ಟನ್ನು ಕೊಟ್ಟಿದ್ದಾರೆ. ನಮ್ಮ ಪೆನ್ನಾರ್ ಬೇಸಿನ್ನಲ್ಲಿರ್ತಕ್ಕಂಥ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ವ್ಯವಸಾಯಕ್ಕಾಗಿ ನೀರು ಕೊಡುವಂಥದ್ದು, ಇಲ್ಲಿನ ಕೆರೆಗಳನ್ನು ತುಂಬಿಸುವಂಥದ್ದು, ಅಂತರ್ಜಲವನ್ನು ಅಭಿವೃದ್ಧಿ ಮಾಡುವಂಥದ್ದು, ಏನು ಯುರೇನಿಯಂ ಇದೆ ನಮ್ಮ ಜಿಲ್ಲೆಗಳ ಕುಡಿಯುವ ನೀರಿನಲ್ಲಿ, ಅದನ್ನು ಅಭಿವೃದ್ಧಿ ಮಾಡಿ ಯುರೇನಿಯಂ ಮುಕ್ತವಾದಂಥ, ಫ್ಲೋರೈಡ್ ಮುಕ್ತವಾದಂಥ, ನೈಟ್ರೇಟ್ ಮುಕ್ತವಾದಂಥ,
ಪರಿಶುದ್ಧವಾದಂಥ ಆರೋಗ್ಯಪೂರ್ಣವಾದಂಥ ಕುಡಿಯುವ ನೀರನ್ನು ಕೊಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು, ಇದನ್ನು ಮಿಷನ್ ಮಾಡೆಲ್ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾವಿವತ್ತು ಸರ್ಕಾರವನ್ನು ಮಾಡ್ತಿದ್ದೀವಿ. ಒಂದು ವೇಳೆ ಈಗಲಾದರೂ ಉತ್ತರ ಕೊಡುವಾಗ ಸಿದ್ದರಾಮಯ್ಯನವರು ಇವುಗಳನ್ನೆಲ್ಲನ್ನು ಪರಿಗಣಿಸ್ತಾರೆ ಅನ್ನುವಂಥ ಒಂದು ಭರವಸೆಯನ್ನು ಇಟ್ಕೊಂಡಿದ್ದೀವಿ. ಒಂದು ವೇಳೆ ಅವರು ಪರಿಗಣಿಸಲಿಲ್ಲ ಅಂದರೆ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಾವು ಮಾಡುವ ತಯಾರಿಯನ್ನು ಮಾಡಿಕೊಳ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.